ರೀ ನೆಂಚ್ಕೊಳಕ್ಕೆ ಆಮ್ಲೆಟ್ ಮಾಡ್ಕೊಂಡು ಬರ್ಲಾ ಇಲ್ಲ ನನ್ನ ಚೈಲ್ಡ್ಹುಡ್ ಇಂದ ಏನೇ ಒಂದು ಮಾಡಿದ್ರು ಕಂಪ್ಲೀಟ್ ಆಗಿ ಅದರ ಬಗ್ಗೆ ತಿಳ್ಕೊಂಡು ಮಾಡಬೇಕು ಅನ್ನೋ ಆಸಕ್ತಿ ನನ್ನ ಚಿಕ್ಕ ವಯಸ್ಸಿಂದನೂ ಇದೆ ಸರ್ ಶಾರ್ಟ್ ಮೂವೀಸ್ ಇದ್ರೆ ದಯವಿಟ್ಟು ನನಗೆ ಹೇಳಿಬಿಡಿ ಯೂಟ್ಯೂಬಲ್ಲಿ ಹಾಕೋ ಶಾರ್ಟ್ ಮೂವೀಸ್ ಜನ ನೋಡ್ತಾರೆ ಅದರಿಂದ ನನಗೆ ಲೈಫ್ ಈ ಥರ ಆಗುತ್ತೆ ಚೇಂಜ್ ಆಗುತ್ತೆ ಅಂತ ನಾನಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅದು ಅದರಲ್ಲಿ ನನ್ನ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿದೆ ಅಂತ ನನಗೆ ಫೀಲ್ ಆಯಿತು ಟ್ರೋಲ್ ಪೇಜಸ್ಸಲ್ಲೆಲ್ಲ ಲೀ ಅಂದರೆ ಏನು ಲೀಡಾಗಿ ಮಾಡಿದ್ದಾರೆ ಅವ್ರದ್ದು ಮಾತ್ರ ಟ್ರೋಲ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ ಇಂಥವ್ ಆಡಿಷನ್ ನನಗೆ ಸೀರಿಯಲಲ್ಲೆಲ್ಲ ಸೆಲೆಕ್ಟ್ ಮಾಡ್ತಿದ್ದಾರೆ ಇವಾಗ ನನ್ನ ಸೀರಿಯಲ್ ನೋಡೋಕ್ಕೆ ಟೈಮ್ ಇಲ್ಲ ನನಗೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಜೀನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಪ್ರತಿದಿನ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ನಿಮ್ಮ ಸಮೀಪದ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ ನಮಸ್ಕಾರ ನಾನು ಶ್ರೀಭವ್ಯ ಮಾತಾಡ್ತಾ ಇದ್ದೀನಿ ನನ್ನ ಫಸ್ಟ್ ಪ್ರಾಜೆಕ್ಟ್ ಬಂದು ಅಮೃತಾಂಜನ್ ಅಮೃತಾಂಜನಿಂದ ನಾನು ಫಸ್ಟ್ ಎಂಟ್ರಿ ಕೊಟ್ಟಿದ್ದು ಸೊ ನಾನು ಇವಾಗ ಒಂದೆರಡು ಸೀರಿಯಲ್ ಮಾಡ್ತಾ ಇದ್ದೀನಿ ಸೊ ಇದು ನನ್ನ ಪರಿಚಯ ಓಕೆ ಸೊ ಹೇಗಿದ್ದೀರಾ ಭವ್ಯ ಅವರೇ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಸೂಪರ್ ಸೊ ಹೇಗಿದೆ ಲೈಫು ಹೇಗೆ ನಡೀತಾ ಇದೆ ಲೈಫ್ ಚೆನ್ನಾಗಿದೆ ಬ್ಯುಸಿ ಆಗಿದೆ ಅಂತ ಹೇಳ್ಬೋದು ಓಕೆ ಅಂದ್ಕೊಂಡಿದ್ರಾ ಇಂಡಸ್ಟ್ರಿನ ಎಂಟ್ರಿ ಕೊಡ್ತೀನಿ ಅಂತ ಇವಾಗ ಇಲ್ಲ ನನಗೆ ಅಂದ್ಕೊಂಡೇ ಇರಲಿಲ್ಲ ಅದು ಅನ್ಎಕ್ಸ್ಪೆಕ್ಟೆಡ್ ಅಂತಲೇ ಹೇಳ್ಬೋದು ಅಮೃತಾಂಜನ್ ವಾಸ್ ಕಂಪ್ಲೀಟ್ಲಿ ಅನ್ಎಕ್ಸ್ಪೆಕ್ಟೆಡ್ ಅದು ಮಾಡ್ತಾ ಇದ್ದೀನಿ ಆ ಶಾರ್ಟ್ ಮೂವೀಸ್ ಬಗ್ಗೆ ನನಗೆ ಅಷ್ಟು ಐಡಿಯಾ ಇರಲಿಲ್ಲ ಆ್ಯಸ್ ಯೂಶ್ವಲ್ ನಾನು ಎಲ್ಲ ಕಡೆ ಹೇಳ್ದಂಗೆ ಏನು ಎಕ್ಸ್ಪೆಕ್ಟೇಷನ್ ಇಲ್ಲದೆ ಬಂದರೆ ಏನೋ ಒಂದು ಸಿಗುತ್ತೆ ಅಂತ ಹೇಳ್ತಾರಲ್ಲ ಹಾಗೆ ನನಗೂ ಸಿಕ್ಕಿದ್ದು ಅಮೃತಾಂಜನ್ ಮಾಡುವಾಗ ವಿತೌಟ್ ಝೀರೋ ಎಕ್ಸ್ಪೆಕ್ಟೇಷನಲ್ಲಿ ಸ್ಟಾರ್ಟ್ ಮಾಡಿದ್ವಿ ಅದಾದಮೇಲೆ ನನ್ನ ಲೈಫ್ ಕೆರಿಯರ್ ಹಿಂಗೆ ಹೋಗಕ್ಕೆ ಸ್ಟಾರ್ಟ್ ಆಯಿತು ಗ್ರಾಫ್ ಅಂತ ಹೇಳಿ ಅಚಾನಕ್ಕಾಗಿ ಎಂಟ್ರಿ ಕೊಟ್ರಿ ಹೌದು ಅಮೃತಾಂಜನ್ಗೆ ಸೊ ಈಗ ನೀವು ಮೂಲತಃ ಎಲ್ಲಿ ಅವರು ಸೊ ಹೇಗೆ ಚಿಕ್ಕಮಂಗ್ಳೂರಿನವರು ಸೊ ಯಾ ನಾನು ಓದಿ ಬೆಳೆದಿದ್ದೆಲ್ಲ ಅಲ್ಲೇ ಸೊ ಕೆರಿಯರ್ ಸ್ಟಾರ್ಟ್ ಆಯ್ತು ಇವಾಗ ಒಂದು ಟೂ ಇಯರ್ಸ್ ಅಮೃತಾಂಜನೆ ನನ್ನ ಫಸ್ಟ್ ಪ್ರಾಜೆಕ್ಟು ಅದಕ್ಕೆ ಮುಂಚೆ ನಾನು ಯಾವುದು ಕ್ಯಾಮ್ರಾ ಫೇಸ್ ಮಾಡಿದ್ದಂತಲೇ ಇಲ್ಲ ಸೊ ಅದೇ ನನ್ನ ಫಸ್ಟ್ ಪ್ರಾಜೆಕ್ಟ್ ಇಟ್ಸ್ ಅ ಹ್ಯೂಜ್ ಸಕ್ಸಸ್ ಅಂತ ಹೇಳೋಕೆ ಖುಷಿಯಾಗುತ್ತೆ ಏನು ಓದಿದ್ದೆ ಏನು ನಾನು ಬಿ ಎ ಮಾಡಿದ್ದೀನಿ ಫ್ಯಾಷನ್ ಡಿಸೈನಿಂಗ್ ಮಾಡ್ತಾ ಇದ್ದೀನಿ ಇವಾಗ ಆ್ಯಕ್ಟಿಂಗ್ ಕಂಪ್ಲೀಟ್ ಫುಲ್ ಟೈಮ್ ಪ್ರೊಫೆಷನ್ ಆಗಿತ್ತು ಇವಾಗ ಈಗ ಆ್ಯಕ್ಟಿಂಗ್ ಎಂಟ್ರಿ ಕೊಡಬೇಕು ಅಂದರೆ ಯೂಶ್ವಲಿ ಆ್ಯಕ್ಟಿಂಗ್ ಟ್ರೈನಿಂಗ್ ಪಡ್ಕೊಂಡಿರಬೇಕು ಅಂತ ಹೇಳ್ತಾರೆ ಬಟ್ ನೀವು ಅದು ಯಾವುದು ಪಡ್ಕೊಂಡಿಲ್ಲ ಹೆಂಗೆ ನೀವು ಶುರುವಿನಲ್ಲಿ ತುಂಬ ಕಷ್ಟ ಆಯ್ತಾ ಹೇಗೆ ಫೇಸ್ ಮಾಡಿದ್ರಿ ಇಲ್ಲ ನನ್ನ ಚೈಲ್ಡ್ಹುಡ್ಡಿಂದ ಏನೇ ಒಂದು ಮಾಡಿದ್ರು ಕಂಪ್ಲೀಟಾಗಿ ಅದ್ರ ಬಗ್ಗೆ ತಿಳ್ಕೊಂಡು ಮಾಡಬೇಕು ಅನ್ನೋ ಆಸಕ್ತಿ ನನ್ನ ಚಿಕ್ಕ ವಯಸ್ಸಿಂದನೂ ಇದೆ ಚಿಕ್ಕ ವಯಸ್ಸಲ್ಲಿ ನನ್ನ ಸ್ಕೂಲಲ್ಲಿ ಸ್ಕಿಟ್ ಆಗಲಿ ಡ್ಯಾನ್ಸ್ ಆಗಲಿ ಸಿಂಗಿಂಗ್ ಆಗಲಿ ಎಲ್ಲದರಲ್ಲೂ ಇಂಟ್ರೆಸ್ಟ್ ಹಾಗೆ ನಾವು ಅಪ್ಪ ಅಮ್ಮ ಎಲ್ಲದರಲ್ಲೂ ಕ್ಲಾಸಸ್ಸಿಗೆ ಕಳಿಸೋದಾಗಲಿ ಫುಲ್ ಕಲ್ತ್ಕೊಂಡ್ಬಿಟ್ಟು ಮಾಡು ಅಂತ ಹೇಳ್ತಾ ಇದ್ರು ಸೊ ಹಾಗೆ ನಾನು ಆ್ಯಕ್ಟಿಂಗ್ ಅಂತ ಚೂಸ್ ಮಾಡಬೇಕು ಅಂತ ನನಗೆ ಅನಿಸಿದಾಗ ನಾನು ಆ್ಯಕ್ಟಿಂಗ್ ಕ್ಲಾಸಸ್ಗೆ ಹೋಗಬೇಕು ಆಬ್ವಿಯಸ್ಲಿ ಹೋಗಬೇಕು ಸೊ ಅದು ಟಿ ಮಧ್ವೈತ ಅಂತ ನನ್ನ ಗುರುಗಳು ಗಂಗಾಧರ್ ನಾಗತಿಹಳ್ಳಿ ಅಂತ ಅವ್ರು ನನ್ನ ಈಗಲೂ ಮೆಂಟರ್ ನಾನು ಆವಾಗ ನಾನು ಆ್ಯಕ್ಟಿಂಗ್ ಕಲಿಬೇಕು ಅಂತ ಸ್ಟಾರ್ಟ್ ಮಾಡಿದಾಗ ಅವರೇ ಅವ್ರ ಕಡೆಯಿಂದ ನನಗೆ ಅಮೃತಾಂಜನ್ ಬಂದಿದ್ದೆ ಆ್ಯಕ್ಚುಲಿ ಈಗಲೂ ಅಷ್ಟು ನನ್ನ ಕ್ಲಾಸಸ್ ಅಟೆಂಡ್ ಮಾಡೋಕೆ ಆಗ್ತಿಲ್ಲ ಬಟ್ ಸ್ಟಿಲ್ ನಾನು ಅವರ ಫೇವ್ರೆಟ್ ಸ್ಟೂಡೆಂಟ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ನನಗೆ ಏನೇ ಒಂದು ಪ್ರಾಜೆಕ್ಟ್ ಬಂದರೂ ನಾನು ಅವ್ರ ಜೊತೆ ಡಿಸ್ಕಸ್ ಮಾಡಿ ನಾನು ಕ್ಯಾರಿ ಫಾರ್ವರ್ಡ್ ಮಾಡ್ತೀನಿ ಸೊ ಮೇನ್ ಗುರು ಅಂತ ಹಾಂ ಹೌದು ಈಸ್ ಮೈ ಗುರು ಸೂಪರ್ ಮೇಡಮ್ ಸೊ ಈಗ ಎಂಟ್ರಿ ಕೊಡಬೇಕು ಅಂದರೆ ಒಂದಷ್ಟು ಯೋಚನೆ ಮಾಡೇ ಇರ್ತೀರ ನೀವು ಆಬ್ವಿಯಸ್ಲಿ ಅಮೃತಾಂಜನ್ ಏನಪ್ಪ ಇದು ಟೈಟಲ್ ಹಿಂಗಿದೆ ಸೊ ಈ ಥರ ಅನ್ಸುತ್ತಾ ನಿಮಗೆ ಫಸ್ಟು ಹೆಂಗೆ ಅಪ್ರೋಚ್ ಮಾಡಿದ್ರು ಹೇಗೆ ಅಪರ್ಚುನಿಟಿ ಸಿಕ್ತು ನಿಮಗೆ ಅಪ್ರೋಚ್ ಮಾಡಿದ್ದಂದರೆ ಅದೇ ಹೇಳಿದ್ನಲ್ಲ ಗಂಗಾಧರ್ ನಾಗತಿ ಹಳ್ಳಿ ಸರ್ ಇದ್ರಲ್ಲ ನನ್ನ ಗುರುಗಳು ಅವರು ನಮ್ಮ ಸ್ಟುಡಿಯೋ ಇದೆ ಅಲ್ಲಿ ಕರೆಸಿದ್ರು ನನ್ನ ಆ್ಯಕ್ಚುಲಿ ಅಮೃತಾಂಜನ್ ಬಗ್ಗೆ ಹೇಳಿದರು ನನಗೆ ಫಸ್ಟೇ ಹೇಳಿದೆ ನಾನು ಹೋಗೋಕ್ಕೆ ಮುಂಚೆನೇ ಹೇಳಿದೆ ಸರ್ ಶಾರ್ಟ್ ಮೂವೀಸ್ ಇದ್ದರೆ ದಯವಿಟ್ಟು ನನಗೆ ಹೇಳಿಬಿಡಿ ನನ್ನ ಕಾನ್ಸಂಟ್ರೇಟ್ ಮಾಡ್ತಿರೋದು ಏನಂದರೆ ಸೀರಿಯಲ್ ಆಗಲಿ ಮೂವೀಸ್ ಆಗಲಿ ಇಷ್ಟೇ ಮಾಡಿ ಮೂವೀಸಲ್ಲೂ ಅಷ್ಟು ನನಗೆ ನಾಲೆಡ್ಜ್ ಇರಲಿಲ್ಲ ಆ ಟೈಮಲ್ಲಿ ಸೀರಿಯಲ್ ಮಾಡಬೇಕು ಕರೆಕ್ಟಾಗಿ ಹೇಳಿದ್ದಾರೆ ನಾನು ಸೀರಿಯಲ್ ಗುಡ್ದಳು ಅಂತ ಒಂದು ಡೈಲಾಗ್ ಇದೆ ಅದರಲ್ಲಿ ಅಮೃತಾಂಜನಲ್ಲಿ ಎಕ್ಸಾಕ್ಟ್ ನಾನು ರಿಯಲ್ ಲೈಫಲ್ಲೂ ಹಾಗೆ ಸೀರಿಯಲ್ ಮಾಡಬೇಕು ಅಂತ ಅದಾದಮೇಲೆ ಇಲ್ಲ ಇದು ತುಂಬ ಚೆನ್ನಾಗಿದೆ ಟೀಮ್ ನೀನು ಮಾಡು ಅಂತೇಳಿ ತುಂಬ ಧೈರ್ಯ ಕೊಟ್ಟರು ನಮ್ಮ ಗಂಗಾಧರ್ ಸರ್ ಸೊ ಅವ್ರಿಗೆ ಕ್ರೆಡಿಟ್ ಕೊಡೋಕ್ಕೆ ಇಷ್ಟಪಡ್ತೀನಿ ನಾನು ಯಾವಾಗಲೂ ಓಕೆ ಸೊ ಅಮೃತಾಂಜನಲ್ಲಿ ತುಂಬ ಲೀಡ್ ರೋಲು ಅಲ್ಲ ಯಾಕಂದರೆ ಅದು ಅಚಾನಕ್ಕಾಗಿ ಟ್ರೋಲ್ ಆಗಿ ಸೊ ನಿಮ್ಮ ಒಂದು ಐಡೆಂಟಿಟಿ ಕ್ರಿಯೇಟ್ ಮಾಡಿತ್ತು ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಹವಾ ಕ್ರಿಯೇಟ್ ಮಾಡಿತ್ತು ಸೊ ನಿಮ್ಮೊಂದು ಸೀನ್ ಇದೆಯಲ್ವಾ ಸೊ ತುಂಬಾ ವೈರಲ್ ಆಯಿತು ಆ್ಯಕ್ಚುಲಿ ಸೊ ಲೀಡ್ ರೋಲ್ ಕೂಡ ಅಷ್ಟು ವೈರಲ್ ಆಗಲಿಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದರೆ ಅಲ್ವಾ ಇದು ಕೇಳೋಕ್ಕೆ ತುಂಬ ಖುಷಿಯಾಗುತ್ತೆ ಆ್ಯಕ್ಚುಲಿ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂದರೆ ಯೂಟ್ಯೂಬಲ್ಲಿ ಹಾಕೋ ಶಾರ್ಟ್ ಮೂವೀಸ್ ಜನ ನೋಡ್ತಾರೆ ಅದರಿಂದ ನನಗೆ ಲೈಫ್ ಈ ಥರ ಆಗುತ್ತೆ ಚೇಂಜ್ ಆಗುತ್ತೆ ಅಂತ ನಾನಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬಿಕಾಸ್ ನನಗೆ ಅಷ್ಟು ಐಡಿಯಾನೂ ಇರಲಿಲ್ಲ ಅಮೃತಾಂಜನ್ ಟೀಮಲ್ಲಿ ಫೀಮೇಲ್ ಲೀಡ್ ಅಂದರೆ ಆ್ಯಕ್ಟರ್ ಅಂತೇಳಿ ಸೆಲೆಕ್ಟ್ ಆಗಿದ್ದು ಅಂದರೆ ನಾನೇ ಫಸ್ಟು ರಿಹರ್ಸಲ್ ಎಲ್ಲ ಮಾಡಿದ್ವಿ ತುಂಬ ನಾನು ಫಸ್ಟ್ ಸೆಲೆಕ್ಟ್ ಆದಾಗ ತುಂಬ ಅಂದರೆ ನಾನು ಏನೇ ಮಾಡಿದ್ರು ಫುಲ್ 100% ಕೊಟ್ಟು ಡೆಡಿಕೇಶನಿಂದನೇ ಮಾಡಬೇಕು ಅಂತ ಇಷ್ಟಪಡೋಳು ಸೊ ಕಂಪ್ಲೀಟ್ ರಿಹರ್ಸಲ್ಗೆ ಹೋಗ್ತಾಯಿದ್ದೆ ವಿಜಯನಗರ ಕೊಡಿಗೆಹಳ್ಳಿ ಟು ವಿಜಯನಗರ ನಾನು ಟ್ರಾವೆಲ್ ಐ ಯೂಸ್ ಟು ಟ್ರಾವೆಲ್
ಸೊ ನನಗೆ ಏನಾಗುತ್ತೆ ಅಂತ ಗೊತ್ತಿಲ್ಲ, ಬಟ್ ಏನಾದರೂ ಮಾಡ್ತಾ ಇದ್ದೀನಿ ಅಂದರೆ 100% ಕೊಟ್ಟು ಮಾಡಬೇಕು ಅನ್ನೋದೊಂದು ಇಂಟ್ರೆಸ್ಟ್. ಸೊ ಮಾಡಿದ್ವಿ, 3 ಜನ ಹುಡುಗಿರು ಅಂತ ಫೈನಲೈಸ್ ಆಯಿತು. ಅದು ಅದರಲ್ಲಿ ನನ್ನ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿದೆ ಅಂತ ನನಗೆ ಫೀಲ್ ಆಯಿತು. ಅದಾದಮೇಲೆ ರಿಹರ್ಸಲ್ ಮಾಡ್ತಾ ಮಾಡ್ತಾ ತುಂಬ ಡೈರೆಕ್ಟರ್ ಆಗಲಿ ಆ್ಯಕ್ಟಿಂಗ್ ಬಗ್ಗೆ ತುಂಬ ಹೇಳ್ಕೊಟ್ರು. ನಾನು ಯಾಕಂದರೆ ನಾನು ಕ್ಯಾಮ್ರಾ ಫೇಸ್ ಮಾಡಿದ್ದೇ ಅಲ್ಲ, ಫಸ್ಟ್ ಟೈಮ್ ಮಾಡಿದ್ದು. ಆಮೇಲೆ ಶೂಟಿಂಗ್ ನಮ್ಮನೇಲೇ ಆಯಿತು. ಹೌದು, ಲೊಕೇಶನ್ ಹುಡುಕ್ತಾ ಇದ್ರು, ನಮ್ಮ ಮನೆ ತುಂಬಾ ಅದಕ್ಕೆ ಸೂಟ್ ಆಯಿತು. ವಿಂಡೋ ಹತ್ರನೇ ಡೋರ್ ಇರಬೇಕು ಈ ಥರ ಇತ್ತು, ನಮಗೆ ಮನೆ ತೋರಿಸಿದ್ದೆ. ಸೊ ಸೂಟ್ ಆಯಿತು. ಸೊ ಮನೆಯಲ್ಲೇ ಶೂಟಿಂಗ್ ಅಂತ ಆಯಿತು. ಸೊ ಕಂಫರ್ಟಬಲ್ ಫೀಲ್ ಇತ್ತು ಮನೆ ಅಂತ, ತುಂಬ ಚೆನ್ನಾಗಿ ಹೋಯಿತು. ಅದಾದಮೇಲೆ ವೈರಲ್ ಆಗಿದ್ದೆಲ್ಲ ತುಂಬ ಖುಷಿ. ಆಮೇಲೆ ಟ್ರೋಲ್ ಪೇಜಸ್ಸಲ್ಲೆಲ್ಲ ಲೀ ಅಂದರೆ ಏನು ಲೀಡಾಗಿ ಮಾಡಿದ್ದಾರೆ ಅವ್ರದ್ದು ಮಾತ್ರ ಟ್ರೋಲ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಹೋಗ್ತಾ 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 ನಂದು ಡೈಲಾಗ್ಸ್ ಏನಿದೆ ಆಮ್ಲೆಟ್ ಮಾಡ್ಕೊಂಡು ಬರಲ್ಲ ಅನ್ನೋದೆಲ್ಲ ತುಂಬಾ ವೈರಲ್ ಆಗೋಯ್ತು. ಅದು ನೋಡಿ ತುಂಬಾ ಖುಷಿ ಆಯಿತು. ಅದಾದಮೇಲೆ ಒಂದಷ್ಟು ಇಂಟರ್ವ್ಯೂಸು, ನ್ಯೂಸ್ ಚಾನೆಲ್ಸು, ನಮ್ಮನ್ನ ಎಲ್ಲ ಸೆಲೆಬ್ರಿಟಿ ರೇಂಜಲ್ಲೇ ನಮ್ಮನ್ನೆಲ್ಲ ಅವಾಗಲೇ ಟ್ರೀಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು, ತುಂಬಾ ಖುಷಿ ಆಯಿತು. ಅದೇ ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮಗೆಲ್ಲ, ನಿಮ್ಮ ಮೀಡಿಯಾದವರೆಲ್ಲರಿಗೂ, ನಮ್ಮಂಥ ಕನ್ನಡ ಟ್ಯಾಲೆಂಟ್ಸ್ ನೀವೆಲ್ಲ ಎನ್ಕರೇಜ್ ಮಾಡ್ತಾ ಇರೋದು ನೋಡಿ ತುಂಬಾ ಖುಷಿ ಆಗುತ್ತೆ. ಹೀಗೆ ಮಾಡ್ತಾ ಇದೆ ಅಂತ ಹೇಳಿ ಹೇಳಕ್ಕೆ ಇಷ್ಟಪಡ್ತೀನಿ. ಆ ಖುಷಿ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅವಾಗ ಅಂತ? ಸೆಲೆಬ್ರೇಟ್ ಅಂದರೆ ನನಗೆ ಅಪ್ಪ ಅಮ್ಮಂಗೆ ತುಂಬಾ ಖುಷಿ, ನಮ್ಮ ಫ್ಯಾಮಿಲಿಗಂತೂ ತುಂಬಾ ಖುಷಿ. ಅಂದರೆ ಯಾರಿಗೆ ಈ ಅವಕಾಶ ಸಿಗುತ್ತೆ? ಎಷ್ಟೋ ವರ್ಷಗಳಿಂದ ತಪಸ್ಸು ಮಾಡಿರ್ತಾರೆ ನಾನು ಕಲಾವಿದ ಆಗಬೇಕು, ಕಲಾವಿದರಾಗಬೇಕು ಇಂಡಸ್ಟ್ರಿಲಿ ಅಂತ. ಬಟ್ ನಮಗೆ ನಾವು ಹಾಕಿರೋದೊಂದು ಕಲ್ಲಿಗೆ ಸಕ್ಸಸ್ ಅಂತ ಹೇಳಿಬಿಟ್ರೆ ತುಂಬ ಖುಷಿ ಆಗುತ್ತೆ. ಅದನ್ನು ನಾವು ತಲೆಗೆ ಹಾಕ್ಕೊಂಡಿಲ್ಲ. ಅದಾದಮೇಲೆ ಎಷ್ಟು ಕಷ್ಟಪಡಬೇಕು ಇಂಡಸ್ಟ್ರಿಗೆ ಬರೋಕ್ಕೆ, ಅಷ್ಟು ಕಷ್ಟ ಈಗಲೂ ಪಡ್ತಾ ಇದ್ದೀನಿ. ಯಾವುದೇ ಇವಾಗ ಆಡಿಷನ್ ವಿತೌಟ್ ಆಡಿಷನ್ ನನಗೆ ಸೀರಿಯಲಲ್ಲೆಲ್ಲ ಸೆಲೆಕ್ಟ್ ಮಾಡ್ತಿದ್ದಾರೆ, ಅದು ತುಂಬ ಖುಷಿಯಾಗುತ್ತೆ. ಸೊ ನಾನು ಕಲಿತಾನೆ ಇರ್ತೀನಿ, ಮುಂದಕ್ಕೂ ಕಲಿತೀನಿ ಅಂತ ಹೇಳಕ್ಕೆ ಇಷ್ಟ. ಓಕೆ, ಅಂದರೆ ಅಮೃತ ಅಂಜನ್ ಸೀನ್ ನೋಡಿ ನಿಮ್ಗೆ ಆ ಕಾನ್ಫಿಡೆಂಟ್ ಮೇಲೆ ನಿಮ್ಗೆ ಆಡಿಷನ್ ಕೊಡ್ತಾ ಇಲ್ಲ? ಹೌದು, ಅಮೃತ ಅಂಜನ್ ಅಂತ ಹೇಳಕ್ಕೆ ಮುಂಚೆನೇ ಕಂಡಿಡಿತಾ ಇದ್ದಾರೆ. ಅದೊಂದು ಫೇಮ್ ನನಗೆ ತುಂಬ ಖುಷಿ ಕೊಡುತ್ತೆ. ಈಗಲೂ ನಮ್ಮ ಇವಾಗ ರಾಮಾಚಾರಿ ಸೆಟ್ಟಿಗೆ ಬಂದಿದ್ದೀರಾ ನೀವು, ಸೀರಿಯಲ್ ಶೂಟ್ ನಡೀತಾ ಇದೆ. ಸೊ ಇಲ್ಲೂ ಅಷ್ಟೇ, ನನ್ನ ಕರೆಯೋದು ಶ್ರೀಭವ್ಯ ಅಂತ ಕರೆಯೋಕ್ಕೆ ಜಾಸ್ತಿಯಾಗಿ ಅವರು ಅಮೃತಾಂಜನ್ ಅಂತಲೇ ಕರೆಯೋದು ಸೆಟ್ಟಲ್ಲಿ. ಸೊ ಖುಷಿಯಾಗುತ್ತೆ. ಸೊ ಅಮೃತಾಂಜನ್ ಅಂತಲೇ ಎಲ್ಲೂ ಕರೀತಾರೆ, ಮನೇಲಿ ಏನಂತ ಕರೀತಾರೆ ಈಗ? ಮನೇಲಿ ಆಬ್ವಿಯಸ್ಲಿ ನನ್ನ ಹೆಂಗೆ ಕರೀತಾರೆ ಹಂಗೆ ಕರೀತಾರೆ. ಬಟ್ ಫೇಮ್ ಅಂತ ನನಗೆ ಕೊಟ್ಟಿದ್ದು ಅಮೃತಾಂಜನ್. ಸೊ ಕಂಪ್ಲೀಟ್ ಟೀಮ್ಗೆ ನಾನು ಯಾವಾಗಲೂ ಚಿರಋಣಿ ಆಗಿರ್ತೇನೆ. ಮನೆಯಲ್ಲಿ ಎಷ್ಟು ಎಷ್ಟು ಖುಷಿ ಪಟ್ಟರು ನಿಮ್ಮ ಈ ಒಂದೇ ಒಂದು ಕಲ್ಲು ಹಾಕಿದ್ದಕ್ಕೆ ಎಷ್ಟು ಯಶಸ್ವಿ ಪಡೆದುಕೊಂಡ್ರಿ ನೀವು? ಸೊ ಮನೇಲಿ ಯಾವ ಥರ ಪ್ರೌಡ್ ಫೀಲ್ ಆದರು? ಮನೇಲಿ ಅಂದರೆ ಅವ್ರಿಗೆ ಶಾರ್ಟ್ ಮೂವಿ ನಂತರನೇ ನನಗೆ ಐಡಿಯಾ ಇರಲಿಲ್ಲ ಅವಾಗ. ಸೊ ಪೇರೆಂಟ್ಸ್ಗಾಗಲಿ ಮನೇಲಿ ಯಾರಿಗಾಗಲೂ ಶಾರ್ಟ್ ಮೂವಿ ಸ್ಟಾರ್ಟಿಂಗ್ ಅಲ್ವಾ, ಸ್ಟಾರ್ಟಿಂಗ್ ಸ್ಟೇಜಲ್ಲೆಲ್ಲ ನೀನು ಟ್ರೈ ಮಾಡು, ನನಗೆ ಸ್ಕಿಟ್ಟಲ್ಲೆಲ್ಲ ಡ್ರಾಮಾಸ್ ಎಲ್ಲ ಮಾಡಬೇಕು ಅನ್ನೋದು ತುಂಬ ಆಸೆ ಇತ್ತು. ನಾನು ಒಂದು 2-3 ಕ್ಲಾಸಸ್ ಅಟೆಂಡ್ ಮಾಡಿದ್ದೀನಿ ಕೂಡ, ಗಂಗಾಧರ್ನಗತಿ ಹಳ್ಳಿ ಸರ್ ಹೇಳಿದ್ನಲ್ವ, ಅವ್ರು ನನ್ನ ಟ್ರೈನ್ ಮಾಡೋ ಟೈಮಲ್ಲೇ ನನಗೆ ನನ್ನ ಫುಲ್ ಬ್ಯುಸಿಯಾಗಿ ಹೋಗ್ಬಿಟ್ಟೆ ನಾನು. ಅದಾದಮೇಲೆ ಈಗ ಸೀರಿಯಲ್ ಅಂತ ಸಿಕ್ತು. ಈಗಲೂ ಅಷ್ಟೇ, ಎವ್ರಿ ಡೇ ನಾನು ದೊಡ್ಡ ದೊಡ್ಡ ಆರ್ಟಿಸ್ಟ್ ಜೊತೆ ನಾನು ಸ್ಕ್ರೀನ್ ಶೇರ್ ಮಾಡುವಾಗ ಎವ್ರಿ ಡೇ ನನಗೆ ಕಲಿಯೋ ಪ್ರೊಸೆಸ್ಸೇ ಆಗಿರುತ್ತೆ. ಸೊ ಹಾಗೆ ಮನೇಲಿ ತುಂಬಾ ಖುಷಿ ಪಡ್ತಾರೆ. ಆ್ಯಂಡ್ ಅವ್ರಿಗೆ ಶಾರ್ಟ್ ಮೂವೀಸ್ ಅಂದರೆ ಯೂಟ್ಯೂಬಲ್ಲಿ ನಮ್ಮ ಮೊಬೈಲಲ್ಲಿ ಅಷ್ಟೇ ಬರೋದು ಅನ್ನೋದಿತ್ತು, ಅವ್ರಿಗೆ ಟಿವಿಲಿ ಎಂಟ್ರಿ ಕೊಡಬೇಕು, ಸಿನಿಮಾಸಲ್ಲಿ ಬರಬೇಕು ಅನ್ನೋದೊಂದು ಆಸೆ ಇತ್ತು. ಸೊ ನಮ್ಮ ಮನೆಯವರ ಆಸೆನ ಇವಾಗ ನಾನು ಒಂದು 2 ಸೀರಿಯಲ್ ಮಾಡ್ತಾ ಇರೋದ್ರಿಂದ ತುಂಬಾ ಖುಷಿಯಾಗಿದ್ದಾರೆ. ಅವ್ರಿಗೆ ಎವ್ರಿ ಡೇ ಒಂಥರ ಹಬ್ಬ ಇದ್ದಂಗೆ ನನ್ನ ಟಿವಿಲಿ ನೋಡೋಕ್ಕೆ. ಹಾಗೆ ಸೊ ಯೂಶ್ವಲಿ ಅಂದರೆ ರಾತ್ರಿ ರಾತ್ರಿ ಸ್ಟಾರ್ ಆಗ್ತಾರೆ, ಸೊ ಅಂಥವ್ರನ್ನ ಜನ ತುಂಬಾ ಕಂಡುಹಿಡಿತಾರೆ ಸೋಷಿಯಲ್ ಮೀಡಿಯಾದಲ್ಲಿ, ನೋಡ್ತಿರ್ತಾರೆ, ಫಾಲೋ ಮಾಡ್ತಿರ್ತಾರೆ ಯಾವಾಗಲೂ. ಸೊ ನೀವು ಹೊರಗಡೆ ಹೋದಾಗ ಜನ ಯಾವ ಥರ ಗುರುತಿಸ್ತಾರೆ? ಹೊರಗಡೆ ಹೋದಾಗ ಆಮ್ಲೆಟ್ ಮಾಡ್ಕೊಂಬರಲ್ಲ ನನ್ನ ಡೈಲಾಗೇ ಹೇಳ್ತಾ ಇರ್ತಾರೆ, ನನಗೆ ತುಂಬಾ ಖುಷಿ ಆಗುತ್ತೆ. ಇಷ್ಟು ಮಟ್ಟಿಗೆ ರೆಕಗ್ನೈಸೇಷನ್ ಕೊಡ್ತಾ ಇದ್ದಾರೆ ನಮ್ಮ ಜನ, ನಮ್ಮ ಕನ್ನಡ ಜನ ಅಂತ ತುಂಬಾ ಖುಷಿ ಆಗುತ್ತೆ. ಹೊರಗಡೆ ಹೋದ್ರೆ ಸೆಲ್ಫೀಸ್ ಕೇಳ್ತಾರೆ ಹಾಗೆ. ಓಕೆ, ಸೊ ಸಖತ್ ಖುಷಿ ಆಗುತ್ತೆ ಆ ಮೂಮೆಂಟ್ ಎಲ್ಲ. ಓಕೆ, ಡೈಲಾಗ್ ತುಂಬಾ ಕ್ರಿಯೇಟ್ ಮಾಡಿದ್ರು, ಟ್ರೆಂಡ್ ಕ್ರಿಯೇಟ್ ಮಾಡಿದ್ರು ಒಂದ್ಸಲ ವ್ಯೂವರ್ಸ್ಗೋಸ್ಕರ. ಓಕೆ, ಯಾವ್ದು ಹೇಳಿ? ಲಾಸ್ಟ್ ಪಾರ್ಟ್ ಬರುತ್ತಲ್ಲ ನಿಮ್ದು ಮತ್ತೆ ಗೌರವ, ಅವ್ರದ್ದು ಅವ್ರ ಕೌಂಟರ್ ಇದೆಲ್ಲ ಸೀರಿಯಲ್ ಬಿಡ್ದವಳೆ ಅಂತ ರೀ ನೆಂಚ್ಕೊಳ್ಳೋಕೆ ಆಮ್ಲೆಟ್ ಮಾಡ್ಕೊಂಡು ಬರಲ್ಲ. ಆಮೇಲೆ ಸೀರಿಯಲ್ಲು ಆ ಪಾರ್ಟಿ ಕೇಳ್ತಿರ್ತೀರ, ಸ್ಪೀಕರ್ ಎಲ್ಲ ಆನ್ ಮಾಡ್ಕೊಂಡು ಪಾಪ ಏನಾಗಬೇಕು. ಸೊ ರಿಯಲ್ ಲೈಫಲ್ಲೂ ಸೀರಿಯಲ್ ಅಂದರೆ ತುಂಬ ಇಷ್ಟ ನಿಮಗೆ? ಸೀರಿಯಲ್ ನೋಡ್ತಾ ಇದ್ದೆ, ಸೀರಿಯಲ್ ಮಾಡಬೇಕು ಆ್ಯಕ್ಟ್ ಮಾಡಬೇಕು ಅನ್ನೋದು ಇಷ್ಟ.
ಬಟ್ ಸೀರಿಯಲ್ ನೋಡ್ತಾ ಇದ್ದೆ. ಸೀರಿಯಲ್ ಗುಡ್ದೋಳೆ ಅನ್ನೋದು ಕರೆಕ್ಟ್ ಆಗಿದೆ ನನಗೆ ಹೆಸರು. ಓಕೆ, ಫ್ರಮ್ ದಿ ಚೈಲ್ಡ್ಹುಡ್ ಫಾಲೋ ಮಾಡ್ತಿದ್ರೆ ಸೀರಿಯಲ್ಸ್? ಹಾ, ಸೀರಿಯಲ್ಸ್ ಅಂದರೆ ಈಗ ಮನೆಯಲ್ಲೆಲ್ಲ ಈಗ ದೊಡ್ಡವ್ರು ನೋಡುವಾಗ ಆಬ್ವಿಯಸ್ಲಿ ನಾವೇ ಅಡಿಕ್ಟ್ ಆಗಿಬಿಡ್ತೀವಿ. ಸೊ ಹಾಗೆ ಸೀರಿಯಲ್ ಎಲ್ಲ ನೋಡ್ತಾ ಇದ್ದೆ. ಓಕೆ, ಯಾವುದು ತುಂಬ ನಿಮ್ಮ ಜನರೇಷನ್ ಅಲ್ಲಿ ತುಂಬ ಫೇವ್ರೇಟ್ ಸೀರಿಯಲ್? ಈಗ ನಾನು ಅದ್ರಲ್ಲಿ ನೋಡ್ತಾ ಇದ್ನಲ್ವಾ ಅಮೃತಾಂಚನಲ್ಲಿ ಜೊತೆ ಜೊತೆಯಲ್ಲಿ ಸೀರಿಯಲ್ ನೋಡ್ತಾ ಇದ್ದೆ. ಆ ಸೀರಿಯಲ್ ಆಕ್ಚುಲಿ ನಾನೇ ಹೇಳಿದ್ ಸರ್ ಇದು ತುಂಬ ಟ್ರೆಂಡಿ ಆಗಿದೆ ಇದನ್ನೇ ಹಾಕಿ ಸರ್ ಅಂತ ಹೇಳಿದ್ರೆ ಅದನ್ನೇ ಹಾಕಿದ್ದಾರೆ. ಇವಾಗ ನಾನು ಆಕ್ಟ್ ಮಾಡ್ತಿರೋ ಸೀರಿಯಲ್ ರಾಮಾಚಾರಿ ಸೀರಿಯಲ್ ಮಾಡ್ತಾ ಇದ್ದೀನಿ. ಮಿಂಚು ಅಂತ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ. ಸೇವಂತಿಯಲ್ಲಿ ಲೀಡ್ ವಿಲನ್ ಆಗಿ ಮಾಡ್ತಾ ಇದ್ದೀನಿ. ಸೇವಂತಿ ಸೀರಿಯಲ್ ಉದಯ ಟಿವಿಲಿ ಬರುತ್ತೆ ಎವ್ರಿ ಡೇ ಅಟ್ 10 o'clock. ರಾಮಾಚಾರಿ 9 ಬರುತ್ತೆ. ಸೊ ನನ್ನ ಸೀರಿಯಲ್ಲೇ ನನಗೆ ನೋಡೋಕೆ ಟೈಮ್ ಸಿಗಲ್ಲ, ನಾನು ಶೂಟಿಂಗಲ್ಲಿ ಬ್ಯುಸಿ ಇರೋದ್ರಿಂದ. ಸೊ ಅಪ್ಪ ಅಮ್ಮ ಎಲ್ಲ ಕಾಲ್ ಮಾಡಿ, ನಾನು ಟೆಲಿಕಾಸ್ಟ್ ಆದಾಗೆಲ್ಲ ಎವ್ರಿ ಡೇ ಕಾಲ್ ಮಾಡಿ ನನಗೆ ಅಪ್ಡೇಟ್ ಮಾಡ್ತಾ ಇರ್ತಾರೆ, ಹೆಂಗಿದೆ, ಹೆಂಗೆ ಕಾಣಿಸ್ತಿದೆ, ಹೆಂಗೆ ಮಾತಾಡ್ತೀನಿ ಎಲ್ಲ ಹೇಳ್ತಾರೆ. ಸೊ ಹಾಗೆ ಇವಾಗ ನನ್ನ ಸೀರಿಯಲ್ ನೋಡೋಕ್ಕೆ ಟೈಮ್ ಇಲ್ಲ ನನಗೆ. ಸೊ ಇಷ್ಟು ಬ್ಯುಸಿ ಆಗಿದ್ದೀರಾ. ಸೊ